ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಹೆಲ್ಪ್ಫುಲ್ ಆಗಿರುವಂತಹ ವೀಡಿಯೋ ನಿಮಗೆ ತಗೊಂಡು ಬಂದೇವು ರೀ. ಕರ್ಚಿಕಾಯಿ ಹೂರ್ಣ ಮಾಡುವಂಥದ್ದು ರೀ ಒಂದು ಭಾಳ ಸಾಂಪ್ರದಾಯಿಕ ವಿಧಾನದೊಳಗೆ ನಿಮಗೆ ಇವತ್ತಿನ ಬಿಡಿದಾಗ ತೋರ್ಸಕತ್ತೀವಿ ರೀ. ಬೆಲ್ಲ ಹಾಕಿ ಮಾಡುವಂತಹ ಹೂರ್ಣ 8 ರಿಂದ 10 ದಿನ ಹಂಗೆ ಇಟ್ಕೊಂಡ್ರೆ ಕೆಳಂಗಿಲ್ಲ ರೀ, ಫ್ರಿಜ್ದಾಗ ಇಟ್ಟರೆ ತಿಂಗಳ ಇಡ್ಬೋದು. ಅಷ್ಟು ಮಸ್ತಾಗಿ ಇವತ್ತಿನ ಬಿಡಿದಾಗ ನಾವು ನಿಮಗೆ ಕರ್ಚಿಕಾಯಿ ಹೂರ್ಣ ಮಾಡಿ ತೋರಿಸ್ತೀವಿ. ಬೈ, ಅದಕ್ಕೆ ಮೊದಲಿಗೆ ನಾವು ಏನು ಮಾಡಿದ್ದೀವಪ್ಪ ಅಂತಂದ್ರೆ ಕೊಬ್ಬರಿ ತುರಿ ಇರ್ತೈತಿರಲ್ಲ ಅದನ್ನು 1 ಕಪ್ ಒಣ ಕೊಬ್ಬರಿ ತುರಿಯನ್ನು ತೊಗೊಂಡೆವು. ಅದನ್ನು ಏನು ಮಾಡೋ ರೀ, ಒಂದು ಪಾತ್ರದಾಗ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ದಾಗ ಇಟ್ಟ ಚಲೋ ತಂಗಿ ಅದನ್ನು ತಿರಿವಾಡು. ಅಂತಂದ್ರೆ ಆ ಒಂದು ಕೊಬ್ಬರಿ ತುರಿ ಏನೈತಿರಲ್ಲ ಅದು ರೋಸ್ಟ್ ಆಗಬೇಕು ಭಾಳ ತಕ ಇಲ್ಲ ಹಂಗಂತೇಳಿ ಹೊತ್ತಿಸಿ ಇಡಂಗಿಲ್ಲ, ಅದನ್ನು ಫುಲ್ ಜೋರಿಟ್ಟ ಗೊತ್ತಾತಿರಲಿ ಹಂಗೆ ಮಾಡೋಂಗಿಲ್ಲ. ಇದನ್ನು ಸಮಾಧಾನಲೇ ನೀವು ಅದನ್ನು ಬಿಸಿ ಮಾಡಬೇಕು. ಮಾಡಿ ಒಂದು ಕಡೆ ಏನು ಮಾಡೋಪ್ಪ ಅಂತಂದ್ರೆ ಇದನ್ನು ಒಂದು ಪ್ಲೇಟ್ನಾಗ ತೆಗ್ದು ಇಟ್ಕೊಂಡ್ಬಿಡ್ನು. 1 ಕಪ್ ಕೊಬ್ಬರಿ ತುರಿಯಿತು. ಇನ್ನು ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಒಂದು 2 ಟೀಸ್ಪೂನ್ ಏನು ತೊಗೊರಿ ಅಂತಂದ್ರೆ ಈ ಬಿಳಿ ಎಳ್ಳು ಇರ್ತಾವ್ರಲ್ಲ ಆ ಬಿಳಿ ಎಳ್ಳನ್ನು ನೀವು ಹಂಗೆ ಇಲ್ಲಿ ರೋಸ್ಟ್ ಮಾಡಬೇಕು. ಲೋ ಫ್ಲೇಮ್ದಾಗ ಇಟ್ಟನ ರೋಸ್ಟ್ ಮಾಡಿರಿ. ಹಂಗೆ ನೆಕ್ಸ್ಟ್ ಅದಕ್ಕೆ ಗಸಗಸೆಯನ್ನು 1-2 ಟೀಸ್ಪೂನ್ ಅಷ್ಟು ಹಾಕಿರಿ. ಹಾಕಿ ಅದನ್ನು ಈ ಎಳ್ಳು ಜೊತೆನ ಚಲೋ ತಂಗಿ ರೋಸ್ಟ್ ಮಾಡಿ. ಎರಡು ಚಲೋ ತಂಗಿ ಆಗತ್ತಾವು. ಈಗ ನೆಕ್ಸ್ಟ್ ಏನು ಮಾಡೋಪ್ಪ ಅಂತಂದ್ರೆ ಈ ಹೂರ್ಣಕ್ಕೆ ಒಂದು ಮಸ್ತ್ ಟೇಸ್ಟ್ ಬರಬೇಕಪ್ಪ ಅಂತಂದ್ರೆ ಡ್ರೈ ಫ್ರೂಟ್ಸ್ ಹಾಕ್ಬೇಕ್ರಿ. ನಿಮ್ಗೆ ಯಾವ ಬೇಕು ಆ ಡ್ರೈ ಫ್ರೂಟ್ಸ್ ಅಂದ್ರೆ ಯಾವಂದ್ರೆ ಭಾಳ ಭಾಳ ಥರ ಹಾಕೋದು ಬೇಕಾಗಿಲ್ಲ ರೀ, ಯಾಕಂತಂದ್ರೆ ಎಷ್ಟು ಕಡಿಮೆ ಮಾಡಿದ್ರು ಅಟ್ಟ ಚಲೋ ಆಗ್ತೈತೆ ಒಮ್ಮೆ. ಅದಕ್ಕೆ ಗೋಡಂಬಿ ಮತ್ತು ಬಾದಾಮ್ ಎರಡು ಉದ್ದದಾಗಿ ಎಲ್ಲ ಸಣ್ಣ ಕಟ್ ಮಾಡಿ ನೀವು ರೋಸ್ಟ್ ಮಾಡಿ ತೊಗೊಂಡು ಗ್ಯಾಸ್ ಆಫ್ ಮಾಡಿರಿ. ರೋಸ್ಟ್ ಮಾಡಿ ತೊಗೊಂಡು ಬಂದ್ಬಿಟ್ಟು ಸಾಕು. ಮುಂದಕ್ಕೆ ಬರಿ. ಮುಂದಕ್ಕೆ ನಾವಿಲ್ಲಿ ಒಂದು 1/2 ಕಪ್ ಪುಟಾಣಿ, 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ಇದಾವೆ ಆದರೆ ನೀವು ಒಂದು 1/2 ಕಪ್ ತೊಗೋಬೋದು. ಪುಟಾಣಿ ಅಂದರೆ ಗೊತ್ತಾತಿರಲ್ಲ ಈ ಹುರುಗಡಲೆ ಅಂತೀವಿ ನೋಡ್ರಿ, ಅವನ್ನ ನಾವೇನು ಮಾಡಿದೇವಪ್ಪ ಚಂದಂಗೆ ಇಲ್ಲಿ ರೋಸ್ಟ್ ಮಾಡತ್ತದೇವು. ರೋಸ್ಟ್ ಮಾಡಿದ ನಂತರ ಅದಕ್ಕೆ ನೆಕ್ಸ್ಟ್ ನಾವಿಲ್ಲಿ ಏನು ಮಾಡಿರಿ ಅಂತಂದ್ರೆ ಮಾಡಿದ್ದೀವಿ ಅಂತಂದ್ರೆ 1 ಕಪ್ ಶೇಂಗಾ, 1 ಕಪ್ ಹುರಿದಿರುವಂಥ ಶೇಂಗಾ ಹಾಕಿದೀವಿ. ಅದಕ್ಕೆ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಚಂದಂಗೆ ಸ್ವಲ್ಪ ಬಿಸಿ ಆದರೆ ಸಾಕು, ಮಿಕ್ಸ್ ಮಾಡಿದಂಗೆ ಆಯ್ತು ಅಂತ ಹೇಳಿ ಅಷ್ಟೇ ತಿರುವಾಡಿ ತಕ್ಕೊಂಡ್ಬಿಡ್ನು. ಇನ್ನು ಈ ಕಡೆ ಏನು ಮಾಡಿದ್ದಪ್ಪ ಅಂತಂದ್ರೆ ಒಂದು 5-6 ಏಲಕ್ಕಿ ಅದಾವೆ ರೀ, ಅದನ್ನು ಚಲೋ ತಂಗಿ ಕುಟ್ಟಿ ಪುಡಿ ಮಾಡಿ ಸಿಪ್ಪೆ ತೆಗೆದುಬಿಡ್ರಿ, ಪುಡಿ ಮಾಡಿ ತೊಗೊಂಬಿಡ್ರಿ. ಇನ್ನು ನೆಕ್ಸ್ಟ್ ಮಿಕ್ಸರ್ ಜಾರ್ದಾಗ ಈ ಪುಟಾಣಿ ಮತ್ತು ಶೇಂಗಾ ಅವನ್ನ ಹಾಕಿದೆವು. ಹಾಕಿ ಪುಡಿ ಮಾಡ್ಕೊಂಡು ಬರೋಣ. ತೀತಿರಲ್ಲ ಫಸ್ಟಿಗೆ ಇದು ಕೆಲಸ, ಆಮೇಲೆ ನಿಮಗೆ ಮತ್ತೆ ಉಳಿದಿದ್ದು ತೋರಿಸ್ತೀನಿ. ಈ ಫಸ್ಟಿಗೆ ಇದನ್ನು ಹಿಂಗೆ ಸ್ವಲ್ಪ ದಮ್ದಮ್ ಹಿಂಗೆ ಉಳಿದಿತ್ತು ಅಂತಂದ್ರೆ ನಡೀತೈತಿ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಬರೀ ವಾಪಸ್ ಹಾಕ್ತೀನಿ. ಇದನ್ನು ಒಂದು ಪ್ಲೇಟ್ನಾಗ ಹಾಕೋಣ. ತೀತಿರಲ್ಲ ಇನ್ನು ಮತ್ತೆ ಮುಂದಕ್ಕೆ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ಆ ಏಲಕ್ಕಿ ಇರ್ತೈತಿರಲ್ಲ ಏಲಕ್ಕಿ ಕುಟ್ಟಿ ಪುಡಿ ಮಾಡಿದರೆ ಅದನ್ನು ಇದೇ ಶೇಂಗಾ ಮತ್ತು ಪುಟಾಣಿ ಪುಡಿ ಒಳಗೆ ತಂದು ಹಾಕಿರಿ. 1 ಕಪ್ ನಾವಿಲ್ಲಿ ಬೆಲ್ಲ ತೊಗೊಂಡಿದ್ದೀವಿ. ನಿಮ್ಮ ಸಿಹಿ ಎಷ್ಟು ಇಚ್ಛೆ ಇರ್ತೈತಿರಲ್ಲ ಆ ಇಚ್ಛಾನುಸಾರ ನೀವು ಬೆಲ್ಲ ಹಾಕ್ಬೋದು. ಹಂಗೆ ಅದಕ್ಕೆ ಈ ಕೊಬ್ಬರಿ ಏನು ನಾವು ಹುರಿದಿಟ್ಕೊಂಡಿದ್ದೀವಿ ನೋಡ್ರಿ, ಅದು ರೋಸ್ಟ್ ಮಾಡಿಟ್ಟಿದ್ರು ಅದ್ರಾಗೆ 1/2 ಅಷ್ಟೇ ಹಾಕಿದ್ದೇವೆ, ಇನ್ನು 1/2 ಕೊಬ್ಬರಿ ಅಲ್ಲೇ ಐತಿ. ಅದಕ್ಕೆ ನೋಡಿರಿ 1/2 ಕಪ್ ನಾವಿಲ್ಲಿ ಆ ಕೊಬ್ಬರಿ ತುರಿಯನ್ನು ಹಾಕಿ ಬೆಲ್ಲದ ಜೊತೆ ಶೇಂಗಾ ಪುಟಾಣಿ ಪೌಡ್ರ ಎಲ್ಲನೂ ಚಲೋ ತೆಂಗಿನಿವ ಕಲಿಸ್ಬೇಕಾಕೈತಿ ರೀ. ನೋಡಿ ಹೆಂಗಂತಂದ್ರೆ ಹಿಂಗೆ ಕರೆಕ್ಟಾಗಿ ಹೆಂಗೆ ಪೂರ್ತಿ ನಿಮಗೆ ಗೊತ್ತಾಗೋತ್ತೀಗ ಅದ್ರಾಗ ಬೆಲ್ಲಿತ್ತು ಅಂತೇಳಿ. ಸಕ್ಕರೆ ಹಾಕಿನೂ ನಾವು ಈಗಾಗಲೇ ನಿಮಗೆ ಆಲ್ರೆಡಿ ಮಾಡಿ ತೋರಿಸಿದ್ದೆವು ಕರ್ಚಿಕಾಯಿ. ಬೆಲ್ಲ ಹಾಕಿ ಸಾಂಪ್ರದಾಯಿಕ ಶೈಲಿ ಒಳಗೆ ಅತಿ ಸುಲಭವಾಗಿ ಈ ಹೂರ್ಣ ನಿಮಗೆ ತೋರಿಸಕತ್ತೀವಿ. ಈಗೆಲ್ಲ ಬೆಲ್ಲ ಮಿಕ್ಸ್ ಆಗ್ತಿರಲೇ ಈಗ ವಾಪಸ್ ಮತ್ತೆ ಮಿಕ್ಸರ್ಗೆ ಹಾಕೋದ್ರೆ ಅದನ್ನು ಮಿಕ್ಸರ್ಗೆ ಹಾಕಿ ಉಲ್ಟಾ ರನ್ ಮಾಡೋದು, 1-2 ರಿಂದ 3 ಸಲ ಉಲ್ಟಾ ರನ್ ಮಾಡಿ ತೊಗೊಂಡು ಬಂದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಸಕ್ಕರೆಗಿನ ಚಂದಾಗಿನ ಕಾಣ್ತತಿ. ಇನ್ನು ಉಳಿದಿದ್ದೇನೆಲ್ಲ ಹಾಕಿದಿವಿಲ್ಲ ಅದ್ರಾಗ 1/2 ಕಪ್ ಇನ್ನೂ ಉಳಿದೈತ್ರಿ, ಕೊಬ್ಬರಿ ತುರಿ ಡ್ರೈ ಫ್ರೂಟ್ಸ ಗಸಗಸಿ ಎಳ್ಳ ಎಲ್ಲ ಅಲ್ಲಿದಾವು ಅದ್ರಾಗ ಹಾಕಿಬಿಡ್ರಿ. ಹಾಗೆ ಉಳಿದಿರೋವಂಥದ್ದು ಏನು ಮಿಕ್ಸರ್ ಇತ್ತಿರಲಿಲ್ಲ ಅದನ್ನು ನೀವು ಉಲ್ಟಾ ರನ್ ಮಾಡ್ಕೊಂಡು ತೊಗೊಂಬಂದ್ಬಿಡ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಸಾಕು, ಅಗದಿ ಪದಸರಿಯಾಗಿ ಅಗದಿ ಬರಬ್ಬರಿಯಾಗಿ ನೋಡ್ಬೋದು ನಿಮಗೆ ಸಕ್ಕರೆಗಿನ ಭಾಳ ಭಾರಿ ಅನಿಸಿದ್ರಿ. ಈ ಹುರ್ರ ಇತ್ತಂದ್ರೆ ಸಾಕು, ನಿಮಗೆ ಯಾವಾಗ ಖಾಲಿ ಇರ್ತಿರಲಿಲ್ಲ ಒಬ್ಬರ ಇದ್ರು ಸಾಕು, ಆರಾಮ್ ಸರಿಯಾಗಿ ಏನು ನೀವು ಕರ್ಚಿಕಾಯಿ ಮಾಡು 1/2 ಜಂಜಾಟ ತಪ್ಪಿತ್ತು ಅಂಥೇಳಿ ಅರ್ಥ. ಆರಾಮಾಗಿ ಮಾಡ್ಕೋಬೋದು, 8 ದಿನ ಇಟ್ಟರು ಕೆಡಂಗಿಲ್ಲ. ಫ್ರಿಜ್ದಾಗ ಇಟ್ಟಿರಿ ಅಂತಂದ್ರೆ ತಿಂಗಳಗಂಟಲೆ ಇಟ್ಕೊಂಡ್ರೆ ನೀವು ಮಾಡ್ಕೋಬೋದು. ಇನ್ನು ಈ ಹಬ್ಬ ಏನು ಬರತ್ತಿದ್ರಲ್ಲ ಹಬ್ಬದಾಗ ತಪ್ಪಲಾರ್ದ ನೀವು ಮಾಡ್ಕೋರಿ. ಮತ್ತು ಈ ಒಂದು ಏನು ಐಡಿಯಾ ಟಿಪ್ಸ್ ಅದಾವ್ರಲ್ಲ ಇವನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಯಾಕಂತಂದ್ರೆ ಅವ್ರಿಗೂ ಕೆಲಸ ಈಸಿ ಆಗಲ್ರಿ, ಹಂಗೆ ನಮಗೊಂದಿಷ್ಟು ವ್ಯೂಸ್ ಬರಲಿ, ಸಬ್ಸ್ಕ್ರೈಬ್ ಬಟ್ ಬಂದುಬಿಡಲಿ. ಹೌದಲ್ರಿ, ನಮ್ಮದು ಪಾಯ್ದ ನಿಮ್ಮದು ಪಾಯ್ದ. ಹಾಗಾದ್ರೆ ನೀವು ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.